ಸಿ ಎ ಅಥವಾ ಈ ಚಾರ್ಟೆಡ್ ಅಕೌಂಟೆಂಟ್ ಓದುವಂಥದ್ದು ಸಾಮಾನ್ಯವಾಗಿ ಕಬ್ಬಿಣದ ಕಡಲೆ ಅಂತಾರೆ ಮತ್ತು ವರ್ಷಗಳ ಗಟ್ಲೆ ತಗೊಳ್ಳುತ್ತೆ ಅಂತಾರೆ ಬಿ ಕಾಮ್ ಮಾಡಿದವರು ಮೂರು ವರ್ಷ ಬಿ ಕಾಮ್ ಮಾಡ್ಬೇಕು ಅದಾದ್ಮೇಲೆ ನಾಲ್ಕು ವರ್ಷ ಸಿ ಎ ಅಲ್ಲಿಗೆ ಏಳು ವರ್ಷ ಅಲ್ಲೇ ತಿಂದು ಹೋಗ್ಬಿಡುತ್ತೆ ಹೇಗಿರುವಾಗ ನಾವು ಕಳೆದ ಬಾರಿ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಈ ಲೋಹಿತ್ ಅಕಾಡೆಮಿ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಕಾರಣ ಇಷ್ಟೇ ಆ ಮೂರು ವರ್ಷದಲ್ಲಿ ಬಿ ಕಾಮ್ ಮುಗಿಸಿ ನಾಲ್ಕು ವರ್ಷ ಸಿ ಎ ಮಾಡುವಾಗಲು ಬಿ ಎ ಪ್ಲಸ್ ಸಿ ಎ ನಾಲ್ಕು ವರ್ಷದೊಳಗೆ ಮುಗಿಸಬಹುದು ಅಂತ ಸೊ ಇದ್ರ ಬಗ್ಗೆ ಮತ್ತೆ ಈ ವರ್ಷವೂ ಕೂಡ ಪ್ರಸ್ತಾಪ ಮಾಡೋಕ್ ಬಂದಿದೀವಿ ಲೋಹಿತ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ಫೌಂಡರ್ ನ ಟ್ರಸ್ಟಿ ಆಗಿರುವಂತಹ ಲೋಹಿತ್ ಜೆ ಚಾರ್ಟೆಡ್ ಅಕೌಂಟೆಂಟ್ ಇವರು ನಮ್ಮ ಜೊತೆ ಇದಾರೆ ಅವ್ರನ್ನ ವೆಲ್ಕಮ್ ಮಾಡಿದ್ರ ಮುಖಾಂತರ ಕೇವಲ ನಾಲ್ಕು ವರ್ಷದಲ್ಲಿ ಬಿಕಾಂ ಪ್ಲಸ್ ಮತ್ತು ಸಿ ಎರಡನ್ನು ಮುಗಿಸಿ ಕೆಲಸವನ್ನ ತಗೊಳ್ಳೋದು ಹೇಗೆ ಇದ್ರ ಬಗ್ಗೆ ಇವತ್ತು ಕೇಳ್ತಾ ಹೋಗೋಣ ವೆಲ್ಕಮ್ ಮಾಡ್ಕೊಳ್ಳೋಣ ಅವ್ರನ್ನ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ನಾನ್ ಆರಾಮಾಗಿದ್ದೀನಿ ಥ್ಯಾಂಕ್ ಯು ಈಗ ಲೋಹಿತ್ ಅಕಾಡೆಮಿ ಬಗ್ಗೆ ನಾನು ಮುಂಚೆ ಹೇಳಿದಾಗ ಎರಡು ಮೂರು ವರ್ಷದಿಂದಲೂ ಕೂಡ ನಾವು ಇದ್ರ ಬಗ್ಗೆ ಪರಿಚಯ ಮಾಡ್ಕೊಂಡು ಬರ್ತಾ ಇದೀವಿ ಮೊದಲಿಗೆ ನೀವು ಹೇಳ್ಬಿಡಿ ಲೋಹಿತ್ ಅಕಾಡೆಮಿ ಜೊತೆಗೆ ಬಿಎ ಪ್ಲಸ್ ಸಿ ಎ ನಾವು ಸಾಮಾನ್ಯವಾಗಿ ಕೇಳರೋದು ಏಳು ವರ್ಷ ಮುಗಿಸೋಗು ಅಂತ ಸಾರಿ ಬಿ ಕಾಂ ಮತ್ತೆ ಸಿಎ ಬಟ್ ಇದು ನಾಲ್ಕೇ ವರ್ಷದಲ್ಲಿ ಬಿ ಕಾಂ ಪ್ಲಸ್ ಸಿ ಎರಡನ್ನೂ ಕೂಡ ಮುಗಿಸ್ಬೋದು ಹೇಗೆ ಸಾಧ್ಯ ಇದು ಅದು ಸಿಂಪಲ್ ಇದೆ ಪ್ರೊಸೆಸ್ಸು ಈಗ ಇದಕ್ಕೆ ಒಂದು ಉದಾಹರಣೆ ಏನು ಕೊಡಬೇಕು ಅಂದರೆ ನನ್ನ ಉದಾಹರಣೆನೆ ನಾನು ಕೊಡ್ತೀನಿ ನಾನು ಬಿ ಕಾಮ್ ಮುಗಿಸಿದ ಮೇಲೆ ಸಿ ಎ ಮಾಡಿದ್ದು ಬಿ ಕಾಮ್ ಮೂರು ವರ್ಷ ತಗೊಂಡೆ ಅದಾದ್ಮೇಲೆ ಸಿ ಎ ನಾಲ್ಕು ವರ್ಷ ಆಯಿತು ಟೋಟಲಿ ಏಳು ವರ್ಷ ಆಯ್ತು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಏಳು ವರ್ಷ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗು ತುಂಬಾ ಪೇಷನ್ಸ್ ಇರಬೇಕು ಅಂತವ್ರಿಗೆ ಈಗ ನಾವೇನ್ ಮಾಡ್ತಾ ಇದ್ದೀವಿ ಈ ನಮ್ಮ ಸಂಸ್ಥೆಯಲ್ಲಿ ಬಿ ಕಾಮ್ ಪ್ಲಸ್ ಸಿ ಎ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮೇಲೆ ಈಗ ಅಕಾಡೆಮಿಕ್ ಡಿಗ್ರಿ ಬಂದು ತ್ರೀ ಇಯರ್ಸ್ ಇರುತ್ತೆ ಇಂಟರ್ನ್ಶಿಪ್ ಒಂದು ವರ್ಷ ಇರುತ್ತೆ ಟೋಟಲಿ ಫೋರ್ ಇಯರ್ಸ್ ಆಗುತ್ತೆ ಸೊ ನಾವು ಅದು ಒಂದು ಇಂಡಿಪೆಂಡೆಂಟ್ ಆಗಿ ನೋಡಿದಾಗ ಎನ್ ಇ ಪಿ ಪ್ರಕಾರ ಬಿ ಕಾಮ್ ಕೂಡ ಫೋರ್ ಇಯರ್ಸ್ ಆಗುತ್ತೆ ಹಾಗಾಗಿ ಈ ಸಿ ಅನ್ನೋ ಕಾನ್ಸೆಪ್ಟ್ ತಗೊಂಡಾಗ ಫೌಂಡೇಶನ್ ಇಂಟರ್ಮೀಡಿಯೇಟ್ ಆರ್ಟಿಕಲ್ಶಿಪ್ ಮತ್ತೆ ಫೈನಲ್ ಈ ನಾಲ್ಕು ಸ್ಟೇಜ್ ದಾಟಬೇಕಂದ್ರೆ ಟೋಟಲ್ ಆಗಿ ಫೋರ್ ಇಯರ್ಸ್ ಆಗುತ್ತೆ ಇವೆರಡೂ ಹೇಗೆ ನಾವು ಮರ್ಜ್ ಮಾಡ್ತೀರಂದರೆ ಫಾರ್ ಅ ಸಿಂಪಲ್ ಎಕ್ಸಾಂಪಲ್ ಬಿ ಕಾಮದು ಕ್ಲಾಸಸ್ಸು ನೈನ್ ಓ ಕ್ಲಾಕ್ ಟು ಒನ್ ಓ ಕ್ಲಾಕ್ ಇಟ್ಟಿರ್ತೀವಿ ಓಕೆ ಬೆಳಗ್ಗೆ 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 ಅದಾದ ನಂತರ ಎರಡರಿಂದ ಆರು ಡಿಗ್ ಡಿಗ್ರಿ ಮುಗಿದ ನಂತರ ಟೂ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಸಿ ಎ ಕ್ಲಾಸಸ್ ನಡೀತದೆ ಅಂದರೆ ಫೌಂಡೇಶನ್ ನಡೆಯುತ್ತೆ ಆಮೇಲೆ ಇಂಟರ್ಮೀಡಿಯೇಟ್ ನಡೆಯುತ್ತೆ ಅದಾದಮೇಲೆ ಫೈನಲ್ ಕ್ಲಾಸಸ್ಸು ಇರುತ್ತೆ ಸೊ ಎರಡೂ ಒಟ್ಟಿಗೆ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಹೇಳಿದ್ರೆ ನಾಲ್ಕು ವರ್ಷದಲ್ಲಿ ಈ ಕಡೆ ರೆಗ್ಯುಲರ್ ಬಿ ಕಾಮು ಕಂಪ್ಲೀಟ್ ಆಗಿರುತ್ತೆ ಅದು ಕಡೆ ಪ್ರೊಫೆಷ್ನಲ್ ಕೋರ್ಸ್ ಆಗಿ ಸಿ ಎ ಕೂಡ ಕಂಪ್ಲೀಟ್ ಆಗಿರುತ್ತೆ ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕೆಲವು ಸ್ಟೂಡೆಂಟ್ಸು ಡಿಗ್ರಿಗೆ ಒಂದು ಕಾಲೇಜ್ಗೆ ಹೋಗ್ತಾ ಕೋಚಿಂಗ್ ಸೆಂಟರ್ಗೆ ಇನ್ನೊಂದು ಕಡೆ ಹೋಗ್ತಾ ಹೋಗ್ತಾ ಇರ್ತಾರೆ ಏನಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ ಸಾಮಾನ್ಯವಾಗಿ ಯಾವುದೇ ಕಾಲೇಜ್ಗೆ ಹೋದ್ರೂ ಡಿಗ್ರಿ ಏಳು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಕನಿಷ್ಠ ಪಕ್ಷ ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆವರೆಗೂ ಇರುತ್ತೆ ಅದಾದಮೇಲೆ ಅವರು ಕೋಚಿಂಗ್ ಸೆಂಟರ್ ಅಂತ ಹೋದ್ರು ಐದರಿಂದ ಎಂಟು ಗಂಟೆವರೆಗೂ ಕೋಚಿಂಗ್ ಸೆಂಟರ್ಸ್ ಇರುತ್ತೆ ಈಗ ಆನ್ಲೈನ್ ಕೋಚಿಂಗ್ಸ್ ಇರೋದ್ರಿಂದ ಟ್ರಾವೆಲ್ ಮಾಡೋದು ಕಮ್ಮಿನೇ ಇದ್ದು ಇದ್ರೂ ಬಟ್ ಆನ್ಲೈನಲ್ಲಿ ಡೆಲಿವರಿ ಎಷ್ಟಿದೆ ಅದೆಲ್ಲ ಕೋವಿಡ್ ಟೈಮಲ್ಲಿ ಯೂಸ್ ಮಾಡಿದ್ದು ಒಂದು ಸ್ಟ್ರಾಟಜಿಸು ಬಟ್ ಏನೇ ಹೇಳಬೇಕು ಅಂತಂದ್ರು ಫೇಸ್ ಟು ಫೇಸ್ ಕ್ಲಾಸ್ ಮಾಡಿದಾಗಲೇ ಅದ್ರದ್ದು ಬೆಲೆ ಗೊತ್ತಾಗೋದು ಸೊ ಒಂದು ಆ್ಯಾವ್ರೇಜ್ ಸ್ಟೂಡೆಂಟು ನೈನ್ ಓ ಕ್ಲಾಕ್ ಬೆಳಗ್ಗೆಯಿಂದ ನೈನ್ ಓ ಕ್ಲಾಕ್ ನೈಟ್ ಆಚೆ ಇದ್ದರೆ ಅವ್ರು ಹೇಗೆ ಓದ್ತಾರೆ ಅಂಥ ಸ್ಟೂಡೆಂಟು ಸಿ ಎ ಓದು ಓದಿ ಬರೆದು ಪಾಸ್ ಆಗೋದು ಹೇಗೆ ಈ ಕಾರಣಕ್ಕೆ ಅವರು ಸಿ ಎ ಟಫು ಅಥವಾ ತುಂಬ ಟೈಮ್ ತೊಗೊಳುತ್ತೆ ಒಂದು ಅಟೆಂಪ್ಟಲ್ಲಿ ಪಾಸ್ ಆಗಲ್ಲ ಮೂರ್ನಾಲ್ಕು ಅಟೆಂಟ್ ತೊಗೊಳ್ತಾರೆ ಇದು ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟು ಆ ಟೈಮ್ ಮ್ಯಾನೇಜ್ಮೆಂಟ್ ನಾವು ಹೇಗೆ ಕಲಿಬೇಕು ಅಪ್ಪ ನಮ್ದು ಒಂದು ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಡಿಗ್ರಿ ಮುಗಿಸ್ಕೊಂಡು ಎರಡು ಗಂಟೆಯಿಂದ ಸಿ ಎ ಆರ್ ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿಕೊಂಡು ಅಥವಾ ಪಾಠ ಕಲ್ತ್ಕೊಂಡು ಆಮೇಲೆ ನಾವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಪ್ಲಸ್ ಪ್ರೆಷರ್ ಹ್ಯಾಂಡ್ಲಿಂಗ್ ಕೇಪಬಿಲಿಟೀಸ್ ಈಸಿ ಆಗಿಬಿಡುತ್ತೆ ಸೊ ಏಳು ವರ್ಷ ಮಾಡೋದನ್ನ ನೀವು ನಾಲ್ಕು ವರ್ಷದಲ್ಲಿ ಹೇಗ್ ಮಾಡೋದು ಮಾರ್ನಿಂಗ್ ಬಿ ಬಿ ಕಾಂ ಕಲ್ತ್ಕೊಳ್ಳುವಂಥದ್ದು ಕ್ಲಾಸ್ ಗಳಿಗೆ ನಂತರದಲ್ಲಿ ಸಿ ಎಂತ ಹೇಗ್ ಮಾಡ್ತೀರಿ ಇಂಟಿಗ್ರೇಷನ್ ಪ್ರೋಗ್ರಾಮ್ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಡಿಗ್ರಿ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರು ಥರ್ಡ್ ಸೆಮಿಸ್ಟರು ಡಿಗ್ರಿ ಪ್ಯಾರಲ್ ಆಗಿ ನೈನ್ ಓ ಕ್ಲಾಕ್ ಟು ಒನ್ ಓ ಕ್ಲಾಕ್ ಇರುತ್ತೆ ಇದಾದ ನಂತರ ಟೂ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಏನಿರುತ್ತೆ ಸೆಕೆಂಡ್ ಪಿ ಯು ಸಿ ಆದ ನಂತರ ಫಸ್ಟ್ ಸ್ಟೇಜ್ ಬಂದು ಸಿ ಎ ಫೌಂಡೇಶನ್ ಅಂತ ಅದಕ್ಕೆ ನಾಲ್ಕು ಪೇಪರ್ ಇರುತ್ತೆ ಸಿಕ್ಸ್ ಮಂತ್ಸ್ ಟೈಮ್ ತೊಗೋತೀರಿ ಐದು ತಿಂಗಳು ನಾವು ಕ್ಲಾಸಸ್ ಮಾಡೋದಕ್ಕೆ ಒಂದು ತಿಂಗಳು ರಿವಿಷನ್ಸು ಮತ್ತು ಅವರಿಗೆ ಪ್ರಾಕ್ಟೀಸ್ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಫಾರ್ ಎಕ್ಸಾಂಪಲ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡಿಸೆಂಬರ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿರ್ತೀವಿ ನಾವು ಇದಕ್ಕೆ ಆರು ತಿಂಗಳು ತೊಗೊಳುತ್ತೆ ಡಿಸೆಂಬರ್ ಎಕ್ಸಾಮ್ ಬರೆದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಅವ್ರದ್ದು ಬರೋದು ಸಿ ಎ ಇಂಟರ್ಮೀಡಿಯೇಟ್ ಅಂತ ಇಂಟರ್ಮೀಡಿಯೇಟಲ್ಲಿ ಟೋಟಲಿ ಎಂಟು ಪೇಪರ್ ಬರುತ್ತೆ ಆ ಎಂಟು ಪೇಪರ್ಗೆ ನಾವು ಏಳು ತಿಂಗಳು ಟೈಮ್ ತೊಗೋತೀವಿ ಸೊ ಈ ಏಳು ತಿಂಗಳು ಪ್ಲಸ್ ಎರಡು ತಿಂಗಳು ರಿವಿಷನ್ ಟೈಮ್ ತೊಗೋತೀವಿ ಟೋಟಲಿ ನೈನ್ ಮಂತ್ಸ್ ಆಗುತ್ತೆ ಇಂಟರ್ಮೀಡಿಯೇಟ್ಗೆ ಸಿ ಎ ಫೌಂಡೇಶನ್ ಆರು ತಿಂಗಳು ಮತ್ತು ಸಿ ಎ ಇಂಟರ್ಮೀಡಿಯೇಟ್ ಒಂಬತ್ತು ತಿಂಗಳು ಪ್ಲಸ್ ರಿಸಲ್ಟ್ಸ್ ಟೈಮು ತೊಗೊಂಡಾಗ ಟೋಟಲಿ ಹದಿನೆಂಟು ತಿಂಗಳಾಗಿರುತ್ತೆ ಹದಿನೆಂಟು ತಿಂಗಳು ಅಂತ ಹೇಳಿದ್ರೇನು ಒಂದೂವರೆ ವರ್ಷ ಈ ಒಂದೂವರೆ ವರ್ಷದಲ್ಲಿ ಪ್ಯಾರಲಲ್ ಆಗಿ ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಸೆಕೆಂಡ್ ಸೆಮಿಸ್ಟರ್ ಡಿಗ್ರಿ ಮತ್ತೆ ಥರ್ಡ್ ಸೆಮಿಸ್ಟರ್ ಡಿಗ್ರಿ ಜೊತೆಲಿ ಕಂಪ್ಲೀಟ್ ಆಗಿರುತ್ತೆ ಏನಕ್ಕೆ ಅಂದ್ರೆ ಒಂದು ಸೆಮಿಸ್ಟರ್ಗೆ ಆರ್ ತಿಂಗಳು ಇರುತ್ತೆ ಸೊ ನಾನು ಸಿಂಪಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಫಸ್ಟ್ ಒಂದೂವರೆ ವರ್ಷದಲ್ಲಿ ಮೂರು ಸೆಮಿಸ್ಟರ್ ರೆಗ್ಯುಲರ್ ಬಿ ಕಾಮ್ದು ಮತ್ತೆ ಎರಡು ಸ್ಟೇಜು ಸಿ ಎ ಫೌಂಡೇಶನ್ ಮತ್ತೆ ಇಂಟರ್ಮಿಡಿಯೇಟ್ ಕಂಪ್ಲೀಟ್ ಆಗಿರುತ್ತೆ ಇದು ಯಾರು ಬೇಕಾದ್ರು ಮಾಡಬಹುದು ಅಕಾಡೆಮಿಕ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದವರು ಗ್ಯಾರಂಟಿ ಮಾಡಬಹುದು ಇಲ್ಲ ಅಂತಲ್ಲ ಬಟ್ ನಮ್ಮ ಅಡ್ವಾಂಟೇಜ್ ಏನು ಲೋಹಿತ್ ಅಕಾಡೆಮಿ ಕಾಲೇಜ್ ಆಫ್ ಕಾಮರ್ಸ್ ಎಲ್ಲಿ ನಮ್ಮದು ಸ್ಪೆಷಾಲಿಟಿ ಇದೆ ಅಂತೇಳಿದ್ರೆ ಇಂಟರ್ಮೀಡಿಯೇಟ್ ಆದಮೇಲೆ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೇಜು ಆರ್ಟಿಕಲ್ಶಿಪ್ ಅಂತ ಕರಿತೀವಿ ಆರ್ಟಿಕಲ್ಶಿಪ್ ಅಂದರೆ ಏನಪ್ಪ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗಡೆ ಜೂನಿಯರ್ ಆಗಿ ಟ್ರೈನಿಂಗ್ ತೊಗೊಳುವಂಥದ್ದು ಅಕಾಡೆಮಿಕ್ ನಾಲೆಜ್ ಇರುತ್ತೆ ಬಟ್ ಪ್ರಾಕ್ಟಿಕಲ್ ನಾಲೆಜು ಎಕ್ಸ್ಪೋಜರು ಇರೋದಿಲ್ಲ ಅಂಥವ್ರಿಗೆ ಆರ್ಟಿಕಲ್ಶಿಪ್ಪು ಕಂಪಲ್ಸರಿ ಎರಡುವರೆ ವರ್ಷ ಮಾಡಬೇಕು ಅಂತ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಕ್ಲಿಯರಾಗಿ ಗೈಡ್ಲೈನ್ಸ್ ಕೊಟ್ಟಿದೆ ಈ ಎರಡುವರೆ ವರ್ಷದಲ್ಲಿ ಏನು ಕಲಿತಾರೆ ಫಾರ್ ಎಕ್ಸಾಂಪಲ್ ಸಿ ಎ ಇಂಟರ್ಮಿಡಿಯೇಟ್ ಆದಾಗ ಅವರಿಗೆ ಬಿ ಕಾಮ್ ಮಾಡಿ ಐ ಮೀನ್ ಬಿ ಕಾಮಲ್ಲಿರೋ ಸಿಲೆಬಸ್ಸು ಆಗಿ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಬಂದಿರುತ್ತೆ ಇನ್ಕಮ್ ಟ್ಯಾಕ್ಸ್ ಆಗಲಿ ಜಿ ಎಸ್ ಟಿ ಆಗಿರಲಿ ಕಂಪನಿ ಲಾ ಆಗಿರಲಿ ಇವೆಲ್ಲ ಪ್ರಾಕ್ಟಿಕಲ್ ಅಲ್ಲ ಅಕಾಡೆಮಿಕ್ ನಾಲೇಜ್ ಗೊತ್ತಿರುತ್ತೆ ಅವ್ರಿಗೆ ಈಗ ಅವ್ರು ಹೋಗಿ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಆಗೋದಿಲ್ಲ ಯಾಕಂದರೆ ಬರೀ ಅಕಾಡೆಮಿಕ್ ನಾಲೆಜ್ ಇರುತ್ತೆ ಬಟ್ ಶಿಪ್ಪಲ್ಲಿ ಒಬ್ಬರು ಸೀನಿಯರ್ ಚಾರ್ಟೆಡ್ ಅಕೌಂಟೆಂಟು ನಿಮಗೆ ಜೂನಿಯರ್ ಆಗಿ ಹೇಳ್ಕೊಡ್ತಾರೆ ಸ್ಟೆಪ್ ಒನ್ ಏನು ಸ್ಟೆಪ್ ಟು ಏನು ನೀವು ಪ್ಯಾನ್ ಅಪ್ಲೈ ಮಾಡಬೇಕಂದ್ರೆ ಎಲ್ಲಿ ಹೋಗಬೇಕು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಯಾವ ಥರ ಪೋರ್ಟಲಲ್ಲಿ ಯೂಸ್ ಮಾಡಬೇಕು ಹೆಚ್ ಎಸ್ ಎನ್ ಕೋಡ್ ಅಂದರೆ ಏನು ಕಂಪನಿ ಇನ್ಕಾರ್ಪೊರೇಟ್ ಮಾಡಬೇಕಂದ್ರೆ ಎಮ್ ಸಿ ಎ ಪೋರ್ಟಲ್ದು ಗೈಡ್ ಲೈನ್ಸ್ ಏನಿದೆ ಇದೆಲ್ಲ ಟೆಕ್ನಿಕಲ್ ನಾಲೆಜ್ ಬಂದು ಒಬ್ಬರು ಸೀನಿಯರು ಜೂನಿಯರ್ ಚಾಟರ್ಡ್ ಜೂನಿಯರ್ ಆಗಿರುವಂಥ ಒಂದು ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಗೆ ಪ್ರಾಕ್ಟಿಕಲ್ ನಾಲೆಜಲ್ಲಿ ಕೊಡ್ತಾರೆ ಈ ಪ್ರಾಕ್ಟಿಕಲ್ ನಾಲೆಜ್ ಬಂದ ಮೇಲೆ ಏನಾಗುತ್ತೆ ಅವರಿಗೆ ಎಕ್ಸಾಮ್ ಬರೆಯೋ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಒಬ್ಬ ಸ್ಟೂಡೆಂಟ್ ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ಒಂದು ಏಳು ಎಂಟು ಪಾಯಿಂಟ್ ಬರೀಬಹುದು ಬಟ್ ಪ್ರಾಕ್ಟಿಕಲ್ ನಾಲೆಜ್ ಇರೋ ಸ್ಟೂಡೆಂಟು ಒಂದು ಹದಿನೈದರಿಂದ ಹದಿನಾರು ಪಾಯಿಂಟ್ ಬರೀತಾನೆ ಎಕ್ಸಾಮ್ ಅಲ್ಲಿ ಪೇಪರ್ ಕರೆಕ್ಟರ್ ಸಿ ಎ ಫೈನಲ್ಗೆ ಹೇಳ್ತಾರೆ ನಾನು ಸಿ ಎ ಫೈನಲ್ ಅಲ್ಲಿ ಪೇಪರ್ ಕರೆಕ್ಟರ್ ಎಕ್ಸ್ಪೆಕ್ಟ್ ಮಾಡೋದು ನಿನ್ಗೆ ಎಷ್ಟು ಪ್ರಾಕ್ಟಿಕಲ್ ನಾಲೆಜ್ ಇದೆ ಅಕಾಡೆಮಿಕ್ ನಾಲೆಜ್ ಗೊತ್ತಿದೆ ಸಿ ಎ ಮಧ್ಯದಲ್ಲಿರೋರಿಗೆ ಇರೋರಿಗೆ ನಾಲೆಜ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಿನಗೆ ನಾಳೆ ಒಬ್ಬ ಕ್ಲೈಂಟ್ ಬಂದು ನನಗೆ ಸರ್ವಿಸ್ ಮಾಡಿಕೊಡಿ ಅಂತ ಕೇಳಿದಾಗ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳಕ್ ರೆಡಿ ಇದ್ದೀರಾ ಅನ್ನೋದೇ ಟೆಸ್ಟ್ ಮಾಡೋದು ಸಿ ಎ ಫೈನಲಲ್ಲಿ ಸೊ ನಿಮಗೆ ಜೂನಿಯರ್ ಆಗಿ ಕಲ್ತಿರೋ ಅಂತ ಏನು ವಿದ್ಯೆಗಳಿರುತ್ತೆ ಪ್ರಾಕ್ಟಿಕಲ್ ಆಗಿ ಆ ಬೇಸಿಸ್ ಮೇಲೆ ನಿಮಗೆ ಸಿ ಎ ಫೈನಲ್ ಬರೋದು ಸೊ ಇಲ್ಲಿ ನಾವೇನು ಮಾಡ್ತೀರಿ ಸಾಮಾನ್ಯವಾಗಿ ಡಿಗ್ರಿ ಸ್ಟೂಡೆಂಟ್ಸು ಸಿ ಎ ಇಂಟರ್ಮೀಡಿಯೇಟ್ ಆದ್ಮೇಲೆ ಬಿಟ್ಬಿಡ್ತಾರೆ ನನಗೆ ಹೆಂಗಿದ್ರು ಇಂಟರ್ಮೀಡಿಯೇಟ್ ಆಗಿದೆ ಡಿಗ್ರಿ ಏನಕ್ಕೆ ಬೇಕು ಅಂತ ಅದು ತುಂಬ ದೊಡ್ಡ ತಪ್ಪು ಸಜೆಸ್ಟ್ ಮಾಡ್ತೀನಿ ನಮ್ಮ ಕಾಲೇಜಲ್ಲಿ ಹೇಗೆ ಮಾಡ್ತೀರಿ ಅಂದ್ರೆ ಡಿಗ್ರಿ ಅದು ಸೆಮಿಸ್ಟರ್ ಇರುತ್ತಲ್ಲ ಆ ಸೆಮಿಸ್ಟರ್ ಟೈಮಿಂಗ್ ಬಂದು ಏಳರಿಂದ ಇಟ್ಟಿರ್ತೀನಿ ಮಾರ್ನಿಂಗ್ ಅದಾದಮೇಲೆ ನೀವು ಆರ್ಟಿಕಲ್ ಶಿಪ್ ಟೈಮಿಂಗ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಇರುತ್ತೆ ಸೊ ಡಿಗ್ರಿ ಕಡೆ ಡಿಗ್ರಿನೂ ಮುಗಿಸ್ಕೊಳ್ಳಿ ಆರ್ಟಿಕಲ್ ಶಿಪ್ ಕಡೆ ಆರ್ಟಿಕಲ್ ಶಿಪ್ಪು ಮುಗಿಸ್ಕೊಳ್ಳಿ ಇದ್ರ ಅಡ್ವಾಂಟೇಜ್ ಏನು ನಾಲ್ಕು ಐದು ಆರನೇ ಸೆಮಿಸ್ಟರು ಒಂದೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆರ್ಟಿಕಲ್ಶಿಪ್ಪಲ್ಲಿ ಒಂದೂವರೆ ವರ್ಷ ಆರ್ಟಿಕಲ್ಶಿಪ್ ಡಿಗ್ರಿ ಮಾಡ್ತಾನೆ ಕಂಪ್ಲೀಟ್ ಆಗಿರುತ್ತೆ ಅಂದರೆ ಏನು ಸ್ಟಡಿ ಕಮ್ ವರ್ಕ್ ಮಾಡಲ್ ಇದು ಹೈಬ್ರಿಡ್ ಮಾಡೆಲ್ ಸೊ ಇಲ್ಲ ಡಿಗ್ರಿ ಮುಗಿದ್ಮೇಲೆ ಮಾಡ್ತೀನಿ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ವಾ ಡಿಗ್ರಿ ಬಿಟ್ಬಿಟ್ಟು ಬರೀ ಎ ಕಂಟಿನ್ಯೂ ಮಾಡ್ತೀನಿ ಅಂದರೆ ತುಂಬ ರಿಸ್ಕಿ ನಾಳೆ ಸಿ ಎ ಆಗಲಿಲ್ಲ ಅಂದರೆ ಈ ಕಡೆ ಡಿಗ್ರಿನೂ ಇಲ್ಲ ಆ ಕಡೆ ಸಿ ಇಲ್ಲ ಬರೀ ಸೆಕೆಂಡ್ ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿಬಿಡುತ್ತೆ ಅಂತ ನಾವೇನು ಮಾಡ್ತೀರಿ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡಿ ಸೆವೆನ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ಡಿಗ್ರಿ ಮುಗಿಸ್ಕೊಂಡು ಆರ್ಟಿಕಲ್ಶಿಪ್ ಟೆನ್ ಲೆವೆನ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ನಮ್ಮ ಜರ್ನಿ ಏನಾಯಿತು ಈಗ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಶಿಪ್ಪು ಡಿಗ್ರಿ ಜೊತೆಲೇ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನು ಇನ್ ಇನ್ನು ಉಳಿಯೋದು ಒಂದೇ ವರ್ಷ ಆರ್ಟಿಕಲ್ಶಿಪ್ಪು ಆ ಒಂದು ವರ್ಷ ಆರ್ಟಿಕಲ್ಶಿಪ್ಪಲ್ಲಿ ಸೇಮ್ ಸೆವೆನ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ಟೈಮ್ನ ಸಿ ಎ ಫೈನಲ್ ಕ್ಲಾಸಸ್ಗೆ ಯೂಸ್ ಮಾಡಿಕೊಂಡು ಅವ್ರನ್ನ ಇನ್ನು ಒಂದು ವರ್ಷದಲ್ಲಿ ಸಿ ಎ ಪಾಸ್ ಆಗೋಂಗೆ ಪ್ರಿಪೇರ್ ಮಾಡಿಸಿ ಅವರಿಗೆ ಫೋರ್ ಇಯರ್ಸ್ ಎಂಡ್ಗೆ ಸಿ ಎರಬೇಕು ಬಿಕಾಮು ಆಗಿರ್ಬೇಕು ರೆಗ್ಯುಲರ್ ಬಿಕಾಂ ನಾನೇನು ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇಲ್ಲ ಡಿಸ್ಟೆನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ರೆಗ್ಯುಲರ್ ಬಿಕಾಮ್ ನಮ್ಮ ಕಾಲೇಜ್ ಬಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಸೊ ಈ ಎಂಟೈರ್ ಪ್ರೊಸೆಸ್ ಟೋ ಟೋಟಲಿ ಫೋರ್ ಫೋರ್ ಇಯರ್ಸ್ ಆಗುತ್ತೆ ನೀವು ರಿಸಲ್ಟ್ಸ್ ಟೈಮ್ ಅಂತ ಲೆಕ್ಕ ತಗೊಂಡ್ರೆ ಒನ್ ಮಂತ್ ಒನ್ ಮಂತ್ ಟೂ ಮಂತ್ ಹೆಚ್ಚು ಕಮ್ಮಿ ಬಟ್ ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ ಸರ್ ನಾನೊಬ್ಬ ಬಿ ಕಾಮ್ ಸ್ಟೂಡೆಂಟ್ ಆಗಿ ನನಗೆ ಅನ್ಸಿ ಪ್ರಶ್ನೆ ಕೇಳ್ತೇನೆ ಪಿ ಯು ಸಿ ಮುಗಿದು ನಾವು ಬಿ ಬಿ ಎಮ್ ಅಥವಾ ಬಿ ಕಾಮ್ ಅಂತ ಬರ್ತೀವಿ ಆಗ ಇದ್ದಂತಹ ಪಿ ಯು ಸಿಲಿರೋ ಸಿಲೆಬಸ್ ಬೇರೆ ಬಿ ಕಾಮಿಗೆ ಬಂದಾಗ ಎಲ್ಲವೂ ಕೂಡ ಹೊಸದು ಹಾಗಿದ್ದಾಗ ನೀವು ಮಾರ್ನಿಂಗ್ ಬಿ ಕಾಮ್ ಕ್ಲಾಸಸ್ ಅನಂತರ ಸಿ ಎ ಶುರು ಮಾಡ್ತೀವಿ ಸ್ವಲ್ಪ ಪ್ರೆಷರ್ ಅನ್ಸಲ್ವಾ ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಬೇರೆ ಯಾವ ಕಾಂಬಿನೇಷನ್ ಇಟ್ಟಿಲ್ಲ ಬಿ ಎಸ್ ಸಿ ಎ ಬಿ ಬಿ ಎ ಸಿ ಎ ಅಥವಾ ಬೇರೆ ಯಾವುದೋ ಕಾಂಬಿನೇಷನ್ ಇಟ್ಟಿಲ್ಲ ಬಿ ಕಾಮು ಸಿ ಎ ಕಾಂಬಿನೇಷನ್ ಇರೋದೇ ಒಂದು ಕಾಂಬಿನೇಷನ್ ನಮ್ಮಲ್ಲಿ ಏನಕ್ಕಪ್ಪ ಅಂದ್ರೆ ಬಿ ಕಾಮ್ ಸಿಲೆಬಸ್ಗೂ ಸಿ ಎ ಸಿಲೆಬಸ್ಗು ಏಯ್ಟಿ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಬಂದರೆ ಸಿ ಎಲ್ಲೂ ಇದೆ ಬಿ ಅಲ್ಲೂ ಇದೆ ಕಂಪನಿ ಅಕೌಂಟ್ಸ್ ಅಂತ ಬಂದರೆ ಸಿ ಎಲ್ಲೂ ಇದೆ ಅಲ್ಲೂ ಇದೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಕೌಂಟ್ಸ್ ಅಂತ ಬಂದರೆ ಸಿ ಎಲ್ಲು ಬಿ ಕಾಮಲ್ಲೂ ಎರಡು ಕಾಮನ್ ಆಗಿಬಿಡುತ್ತೆ ಸಿ ಎಲ್ ಏನಪ್ಪಾ ಆಗುತ್ತೆ ಸ್ವಲ್ಪ ಇಂಡೆಪ್ ತೊಗೊತಿರ ನಾವು ಈ ಪರ್ಟಿಕ್ಯುಲರ್ ಕಾರಣಕ್ಕೆ ನಾನು ಬಿ ಕಾಮ್ ಜೊತೆ ಸಿ ಎ ಮಾಡಿ ಅಂತ ಹೇಳೋದು ಏನಕ್ಕೆ ಬಿ ದು ಸಿಲೆಬಸ್ಸು ಒಂದು ಬೇಸ್ ಫೌಂಡೇಶನ್ ಕೊಡುತ್ತೆ ಸಿ ಎದು ಸಿಲಬಸ್ ನಿಮಗೆ ಒಂದು ಸ್ವಲ್ಪ ಡೆಪ್ ತಗೋಕ್ಕೆ ಹೆಲ್ಪ್ ಆಗುತ್ತೆ ಟೋಟಲಿ ನ್ಯೂ ಅನ್ನೋ ಥರ ಆಗೋದಿಲ್ಲ ಹಾಗಾಗಿ ಬಿ ಕಾಮ್ ಮಾಡೋರಿಗೆ ಸಿ ಎ ಆ್ಯಡೆಡ್ ಐ ಮೀನ್ ಸಿ ಎ ಮಾಡೋರಿಗೆ ಬಿ ಕಾಮ್ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ಒಂಥರ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ಪ್ಲಸ್ ಅವ್ರಿಗೆ ಚಾಪ್ಟರ್ಸಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಈಸಿ ಆಗಿಬಿಡುತ್ತೆ ಬಿ ಕಾಮಲ್ಲಿ ಸಿ ಎ ಪ್ರಿಪೇರ್ ಆದವ್ರಿಗೆ ಬಿ ಕಾಮ್ ಆಟೋಮೆಟಿಕ್ಲಿ ಈಸಿ ಆಗಿಬಿಡುತ್ತೆ ಎಲ್ಲಿ ಡಿಫ್ರೆನ್ಸ್ ಬರುತ್ತೆ ಎಲ್ಲಿ ಪ್ರೆಷರ್ ಆಗುತ್ತೆ ಅಂತ ಕೇಳಿದ್ರೆ ಮೋಸ್ಟ್ಲಿ ನನ್ನ ಆನ್ಸರು ಈಗ ಲ್ಯಾಂಗ್ವೇಜಸ್ ಅಂತ ಒಂದು ಬರುತ್ತೆ ಬಿ ಕಾಮಲ್ಲಿ ಇಂಗ್ಲೀಷು ಕನ್ನಡ ಹಿಂದಿ ಅಂತ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಅದು ಸ್ವಲ್ಪ ಎಕ್ಸ್ಟ್ರಾ ಬರ್ಡನ್ ಆಗ್ಬೋದು ಆ ಲ್ಯಾಂಗ್ವೇಜಸ್ ಸ್ವಲ್ಪ ಕಂಟ್ರೋಲ್ ಇರೋರಾದರೆ ನಾನು ಇನ್ನೂ ಜಾಸ್ತಿ ಮಾರ್ಕ್ಸು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಸೆವೆಂಟಿ ಏಯ್ಟಿ ತಗೊಂಡ್ರು ನಡೆಯುತ್ತೆ ಬಟ್ ಟೆಕ್ನಿಕಲ್ ಕೋರ್ ಸಬ್ಜೆಕ್ಟ್ಸಲ್ಲಿ ಸ್ಕೋರ್ ಮಾಡೋದಕ್ಕೆ ಬಿ ಕಾಮಲ್ಲಿ ನೀವು ನೈಂಟಿ ಪರ್ಸೆಂಟ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸಿ ಎಲ್ಲಿ ಲ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡೋದು ನೀವು ಒಳ್ಳೆ ರಿಸಲ್ಟ್ಸ್ನ ಅಚೀವ್ ಮಾಡ್ಬೋದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ ವೀಕ್ಷಕರೇ ಬಿ ಕಾಂ ಪ್ಲಸ್ ಸಿ ಎ ವರ್ಷಗಳು ಬೇಕಾಗಿಲ್ಲ ಕೇವಲ ನಾಲ್ಕು ವರ್ಷದಲ್ಲಿ ಎರಡನ್ನೂ ಕೂಡ ಹೇಗೆ ಮುಗ್ಸೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅದಾದಮೇಲೆ ಬಿ ಕಾಮ್ ಮಾಡ್ದವ್ರು ಮಾತ್ರ ಸಿ ಎ ಮಾಡ್ಬೋದಾ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಗಳು ಕೂಡ ಇಲ್ಲಿಗೆ ಬರ್ಬೋದಾ ಈ ಪ್ರಶ್ನೆ ತುಂಬಾ ಜನರಲ್ ಇರುತ್ತೆ ಯಾಕಂದ್ರೆ ಸೇರಿಬಿಟ್ಟಿರ್ತಾರೆ ಸೈನ್ಸ್ಗೆ ಮುಂದಕ್ಕೆ ಎಸ್ ಸಿನೋ ಬಿ ಸಿನೋ ಮಾಡ್ಕೊಳ್ಬೇಕಾಗಿರುತ್ತೆ ಬಟ್ ಸಿ ಎ ಮಾಡ್ಬೇಕು ಅನ್ನೋ ಮನ್ಸಿರುತ್ತೆ ಇವ್ರುಗಳಿಗೆ ಅವಕಾಶ ಇರುತ್ತಾ ವೆಲ್ಕಮ್ ಬ್ಯಾಕ್ ಸರ್ ನನಗೆ ಒಂದು ಕ್ವೆಶನ್ ಸಾಮಾನ್ಯವಾಗಿ ನೀವು ಹೇಳಿದಾಗೆ ಬಿ ಕಾಮ್ ಪ್ಲಸ್ ಸಿ ಎ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಬಿ ಎಸ್ ಸಿ ಮಾಡಿದವರು ಕೂಡ ಅಥವಾ ಸೈನ್ಸ್ ಓದಿದವರು ಸಿ ಎ ಮಾಡ್ಬೋದಾ ಆಪರ್ಚುನಿಟಿ ಇದೆಯಾ ಇದಕ್ಕೆ ಅವಕಾಶ ಇದೆಯಾ ಡೆಫಿನೆಟ್ಲಿ ಲಾರ್ಜ್ ಆಪರ್ಚುನಿಟಿ ನಮ್ಮ ಹಿಸ್ಟ್ರಿ ತೊಗೊಂಡ್ರೆ ಟು ಬಿ ವೆರಿ ಹಾನೆಸ್ಟ್ ನಮ್ಮ ಕಾಲೇಜಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ತೊಗೊಂಡು ಸಿ ಎ ಪಾಸ್ ಆಗಿರೋರೇ ಜಾಸ್ತಿ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೊಂದು ಬೇಸಿಕ್ ಫೌಂಡೇಶನ್ ಅಂತಿದೆ ಸಿ ಎ ಮಾಡೋದಕ್ಕೆ ಏನು ಯಾರೂ ಏನು ಪ್ರೆಸಿಡೆಂಟ್ ಏನು ಹೇಳಿಲ್ಲ ನೀವು ಸೈನ್ಸಿಂದಾನೇ ಬಂದಿರಬೇಕು ಅಥವಾ ಕಾಮರ್ಸಿಂದಾನೇ ಬಂದಿರಬೇಕು ಅಂತ ಅವ್ರೇನು ಹೇಳೋದು ನಿಮಗೆ ಏಜ್ ಏಯ್ಟೀನ್ ಇಯರ್ಸ್ ಆಗಿದ್ದರೆ ನೀವು ಸಿ ಎ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಇಲ್ಲಿ ಸಾಮಾನ್ಯ ಕ್ವಶ್ನ ಸೈನ್ಸ್ ಸ್ಟೂಡೆಂಟ್ಸ್ ಅವರು ಹೇಗೆ ಸಿ ಎ ಮಾಡ್ತಾರೆ ಅಂತ ಅದಕ್ಕೆ ನನ್ನ ಉತ್ತರ ಸೈನ್ಸ್ ಸ್ಟೂಡೆಂಟ್ಸ್ ಅವರು ಅವ್ರ ಕಾಂಬಿನೇಷನ್ ಏನೇನು ತೊಗೊಂಡಿರ್ಬೋದು ಪಿ ಸಿ ಎಂ ಬಿ ತೊಗೊಂಡಿರ್ಬೋದು ಅಥವಾ ಪಿ ಸಿ ಎಮ್ ಸಿ ತೊಗೊಂಡಿರ್ಬೋದು ನೀವು ಆ ದೃಷ್ಟಿಕೋನದಿಂದ ನೋಡಿದ್ರೆ ಅವೆಲ್ಲನೂ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಸೈನ್ಸ್ ಸ್ಟೂಡೆಂಟ್ಸ್ ಅವರು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ ನಂಬರ್ಸ್ ಸ್ಟ್ರಾಂಗ್ ಇರೋದ್ರೆ ಬೇಕು ಸಿಐಗೆ ಸೊ ಹಾಗಾಗಿ ಫಸ್ಟ್ ಬೇಸಿಕ್ ನಾವು ಫಸ್ಟ್ ಡ್ಯೂಟಿ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಏನ್ ಅಂದ್ರೆ ಫಾರ್ಟಿ ಫೈವ್ ಡೇಸ್ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಿರ ಬ್ರಿಡ್ಜ್ ಕೋರ್ಸ್ ಕೋರ್ಸ್ ಅಂದ್ರೆ ಏನು ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಈಗ ಟೆನ್ ಸ್ಟ್ಯಾಂಡರ್ಡ್ ಮುಗಿಸಿ ಕಾಮರ್ಸ್ ಗೆ ಬಂದಿದ್ದಾರೆ ಅಂತ ತಗೊಂಡು ಅವ್ರಿಗೆ ಬೇಸಿಕ್ಸ್ ಜರ್ನಲ್ ಎಂಟ್ರಿ ಇಂದ ಅಂದ್ರೆ ಏನು ಲೆಕ್ಜರ್ ಅಕೌಂಟ್ ಅಂದ್ರೆ ಏನು ಕಾಂಟ್ರಾಕ್ಟ್ ಆಕ್ಟ್ ಅಂದ್ರೆ ಏನು ಸೇಲ್ ಆಫ್ ಗುಡ್ಸ್ ಆಕ್ಟ್ ಅಂದ್ರೆ ಏನು ಅಂತ ಒಂದು ಟೋಟಲ್ ಆಗಿ ಫಸ್ಟ್ ಬೇಸಿಕ್ ಫೌಂಡೇಶನ್ ಬಾರಿ ಕಷ್ಟ ಈಸಿ ಆಗ್ಬಿಡುತ್ತೆ ಅವ್ರಿಗೆ ಯಾಕಂದ್ರೆ ಫಸ್ಟ್ ಅವ್ರ ಒಂದು ಟೂ ತ್ರೀ ಡೇಸ್ ಮಾತ್ರ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಆ ಟೆಕ್ನಿಕ್ ಗೊತ್ತಾಯ್ತು ಅಂದ್ರೆ ಯಾಕಂದ್ರೆ ಅಕೌಂಟ್ಸ್ ಬಂದು ಟೂ ಡೈಮೆನ್ಷನಲ್ ಕಾನ್ಸೆಪ್ಟ್ ಅವರು ಆಲ್ರೆಡಿ ಫೋರ್ ಡೈಮೆನ್ಷನಲ್ ಕಾನ್ಸೆಪ್ಟ್ ಇಂದ ಬಂದಿರ್ತಾರೆ ಯಾರ್ ಈ ಸ್ಟೂಡೆಂಟ್ಸ್ ನಾವು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಏನ್ ಮಾಡ್ತೀರಿ ಅದು ಟೋಟಲ್ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಅವರಿಗೆ ಪ್ರಿಪೇರ್ ಮಾಡಿದ್ಮೇಲೆ ನಾವು ಸಿಎ ಫೌಂಡೇಶನ್ ಇಂಟ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಅವ್ರಿಗೂ ತಲೆನೋ ಆಗುತ್ತೆ ನಮಗೂ ತಲೆನೋ ಆಗುತ್ತೆ ಸೊ ಫಸ್ಟ್ ಅವರಿಗೆ ಬ್ರಿಡ್ಜ್ ಕೋರ್ಸ್ ನಾವು ಸಜೆಸ್ಟ್ ಮಾಡಿ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಅವ್ರಿಗೆ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿಸಿ ಅಕೌಂಟ್ಸ್ ಫೇರ್ ಗ್ರಿಪ್ ತಗೊಂಡು ಲಾ ದುರ್ ಫೇರ್ ಗ್ರಿಪ್ ತಗೊಂಡ್ ಮೇಲೆ ಮ್ಯಾಥ್ಸ್ ಹೆಂಗಿದ್ರು ಗೊತ್ತಿರುತ್ತೆ ಎಕನಾಮಿಕ್ಸ್ ಇನ್ನೊಂದ್ ಸಬ್ಜೆಕ್ಟ್ ಎಲ್ಲ ಸ್ಕೂಲಲ್ಲಿ ಓದಿರ್ತಾರೆ ಸೊ ಸಬ್ಜೆಕ್ಟ್ ವೈಸ್ ಅಂಗ್ಲೆ ನೋಡಿದ್ರೆ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜು ಸೈನ್ಸ್ ಸ್ಟೂಡೆಂಟ್ಸ್ ದೇ ಜಾಸ್ತಿ ಇನ್ಫ್ಯಾಕ್ಟ್ ಸೊ ದ ನೆಕ್ಸ್ಟ್ ಕ್ವಷನ್ ಅರೈಸಸ್ ಇವ್ರನ್ನ ಸಿ ಎ ಫೌಂಡೇಶನ್ ಗೆ ಇಂಟ್ರಡ್ಯೂಸ್ ಮಾಡದ್ ಮೇಲೆ ಹೇಗ್ ಪ್ರಾಕ್ಟಿಕಲ್ ಆಗುತ್ತೆ ಎರಡು ಸ್ಟ್ರೀಮ್ ಮರ್ಜ್ ಮರ್ಜಾಗ್ಬಿಟ್ಟಿರುತ್ತೆ ಇಲ್ಲಿ ಕಾಮರ್ಸ್ ಸೈನ್ಸ್ ಅವ್ರು ಅನ್ನೋದು ಡಿಫ್ರೆನ್ಸ್ ಇರುತ್ತೆ ಥರ್ಡ್ ಕ್ವಶನ್ ಯಾರಪ್ಪ ಈ ಸೈನ್ಸ್ ಸ್ಟೂಡೆಂಟ್ಸು ಸಡನ್ ಆಗಿ ಮೈಂಡ್ ಚೇಂಜ್ ಮಾಡ್ಕೋತಾ ಇದ್ದಾರೆ ಅನ್ನೋರು ಇರ್ತಾರೆ ಇದಕ್ಕೆ ನಾನು ಆನ್ಸರ್ ಇಷ್ಟೇ ಈಗ ಇಂಜಿನಿಯರಿಂಗ್ ಅಂತ ಪ್ರಾಕ್ಟೀಸ್ ಮಾಡಿ ಮೈಂಡಲ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಥವಾ ಮೆಡಿಸನ್ ಅಂತ ಮೈಂಡಲ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ ಸೆಕೆಂಡ್ ಪಿ ಯು ಸಿಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು ಅಥವಾ ನೀಟಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂದಿರ್ಬೋದು ಅಥವಾ ಸಿ ಇ ರ್ಯಾಂಕಿಂಗ್ ಕಮ್ಮಿ ಬಂದಿರ್ಬೋದು ಅವರಿಗೆ ಏನು ಮೆರಿಟ್ ಸೀಟ್ ಆಗದೆ ಇರ್ಬೋದು ಅಥವಾ ಪೇಮೆಂಟ್ ಕೊಟ್ಟಾಗ ಹೋಗ್ಬೇಕು ಅನ್ನೋ ಸಿಚುವೇಶನ್ ಆಗಿರೋದಿಲ್ಲ ಅವರು ಯಾವುದು ಬಿ ಎಸ್ ಸಿ ಮತ್ತೆ ಅಗ್ರಿಕಲ್ಚರಲ್ ಸೈನ್ಸಸ್ ಅವೆಲ್ಲ ಒಳ್ಳೆ ಕೋರ್ಸಸ್ ಇಲ್ಲ ಅಂತಲ್ಲ ಬಟ್ ಒಳಗಡೆ ಚಾಲೆಂಜಿಂಗ್ ಸ್ಪಿರಿಟ್ ಇರುತ್ತೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ನಾನು ಐ ಹ್ಯಾವ್ ಟು ಅಚೀವ್ ಬಿಗ್ ಇನ್ ಲೈಫ್ ಅಂತ ಇರುತ್ತೆ ಅಂತವ್ರು ಏನ್ ಮಾಡ್ತಾರೆ ಲೇಟಸ್ಟ್ ಟ್ರೈ ಸಿ ಎ ಅಂತ ನಮ್ಮ ಹತ್ರ ಇಂಟರ್ವ್ಯೂಸ್ ಬರ್ತಾರೆ ಆ ಇಂಟರ್ವ್ಯೂಸ್ ಅಲ್ಲಿ ನಮ್ಮ ಪ್ರೀವಿಯಸ್ ಸೈನ್ಸ್ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯೆನ್ಸಸ್ ಶೇರ್ ಮಾಡಿಸ್ಕೋತೀರಿ ಅವ್ರು ಡೈರೆಕ್ಟ್ ಒನ್ ಟು ಒನ್ ಕುತ್ಕೊಂಡು ಅವ್ರಿಗೆ ಹೇಗಿತ್ತು ಫಸ್ಟ್ ಟೆನ್ ಡೇಸ್ ಹೇಗಿತ್ತು ಆಮೇಲೆ ಹೇಗಾಯಿತು ಫಿಫ್ಟೀನ್ ಡೇಸ್ ಆದಮೇಲೆ ಹೇಗ್ ಗ್ರಿಪ್ ಸಿಕ್ತು ಒಂದು ಪ್ಯಾಟರ್ನ್ ಅವ್ರು ಬಂದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಏನಾಗಿರುತ್ತೆ ಸತಿ ಮಗ್ ಮಾಡಿ ಪಾಸ್ ಆಗಿರ್ತಾರೆ ಫಾರ್ಮ್ಯಾಟ್ ಬೇಸ್ಡ್ ಅಪ್ರೋಚು ಸೈನ್ಸ್ ಸ್ಟೂಡೆಂಟ್ಸ್ ಅವರು ಪ್ರತಿಯೊಂದು ಇಶ್ಯೂನು ಪ್ರಾಕ್ಟಿಕಲ್ ಆಗಿ ಕ್ವೆಶ್ಚನಿಂಗ್ ಎಬಿಲಿಟಿ ಇರುತ್ತೆ ಇದು ಯಾಕೆ ಇದು ಯಾಕೆ ಇದು ಯಾಕೆ ಅಂತ ಹಾಗಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಅವರು ತಗೊಂಡು ಪಾಸ್ ಪಾಸ್ ಸಿ ಎ ಪಾಸ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಇದೇನು ಹೊಸ ಟ್ರೆಂಡ್ ಅಲ್ಲ ನಾವು ಹಿಸ್ಟ್ರಿಯಲ್ಲಿ ನೋಡಿರ್ತೀರಿ ಬಿ ಎಸ್ ಸಿ ಎಲ್ ಎಲ್ ಬಿ ಮಾಡಿರೋ ಬಿ ಎಸ್ ಬೇರೆ ಎಲ್ ಎಲ್ ಬಿ ನೇ ಬೇರೆ ಆಗಿನ ಕಾಲದಲ್ಲಿ ಯಾರ್ಯಾರು ನಾಲೆಜ್ ಇತ್ತೋ ಏನು ಹೊಸಾದ್ ನೋಡಬೇಕು ಅಂತ ಇತ್ತೋ ಅವರು ಹೋಗೋರು ಇವತ್ತಿನ ಎನ್ವೈರ್ಮೆಂಟಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದೆ ಇನ್ಫಾರ್ಮೇಷನ್ ಸಿಗೋದು ತುಂಬ ಈಸಿ ಸೊ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸೈನ್ಸ್ ಅವ್ರು ಏನಾದರೂ ತೊಗೊಳಕ್ಕೆ ಇಚ್ಛೆ ಇಚ್ಛ ಇಚ್ಛೆ ಇದ್ರೆ ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನ್ ಬನ್ನಿ ನಮ್ಮ ಪ್ರೀವಿಯಸ್ ಸೈನ್ಸ್ ಬ್ಯಾಚ್ ಸ್ಟೂಡೆಂಟ್ಸ್ ಜೊತೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಓಕೆ ಈಗ ನೀವು ಹೇಳಿದ್ರಿ ಸರ್ ಬಿ ಕಾಂ ಪ್ಲಸ್ ಸಿ ಎ ಫೋರ್ ಇಯರ್ಸ್ ಹೇಗ್ ಮಾಡ್ತೀವಿ ಅಂದ್ರೆ ಮಾರ್ನಿಂಗ್ ಬಿಕಾಂ ಬಿ ಕಾಂ ಕ್ಲಾಸಸ್ ಇರುತ್ತೆ ಆನಂತರ ಸಿ ಎ ಅಂತ ನೀವು ಅದು ಪ್ರೆಷರ್ ಆಗಲ್ವಾ ಅನ್ನೋದಕ್ಕೂ ಕೂಡ ಅದ್ಭುತವಾಗಿ ಉತ್ತರವನ್ನು ಕೊಟ್ರಿ ಇಷ್ಟೆಲ್ಲಾ ಮಾಡ್ಬೇಕು ಅಂದವರು ಮನೆಯಿಂದ ಓಡಾಡೋದು ಸ್ವಲ್ಪ ಕಷ್ಟನೇ ಸರ್ ದೂರದಿಂದ ಬಂದಿರೋರಿಗೆ ಇಲ್ಲೇ ಫೆಸಿಲಿಟೀಸ್ ಬೇಕು ನಿಮ್ಮ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ಏನಾದ್ರು ಇದೆಯಾ ಡೆಫಿನೆಟ್ಲಿ ಇದೆ ನಮ್ಮಲ್ಲಿ ಬಾಯ್ಸ್ ಹಾಸ್ಟೆಲ್ ಹದಿನೆಂಟು ಅಪಾರ್ಟ್ಮೆಂಟ್ ಇದೆ ಓಕೆ ಗರ್ಲ್ಸ್ ಹಾಸ್ಟೆಲ್ ಒಂಬತ್ತು ಅಪಾರ್ಟ್ಮೆಂಟ್ ಇದೆ ಅಂದ್ರೆ ಟೂ ಬೆಡ್ರೂಮ್ ಅಪಾರ್ಟ್ಮೆಂಟ್ ನಾರ್ಮಲ್ ಅಲ್ಲಿ ನಾವು ಹಾಸ್ಟೆಲ್ ಅಂದಿದ ತಕ್ಷಣ ಒಂದು ಮೈಂಡ್ ಅಲ್ಲಿ ಒಂದು ಇಮೇಜ್ ಬಂದ್ಬಿಡುತ್ತೆ ಏನು ಹತ್ತು ಜನ ಆಗ್ತಾರೆ ಡಾರ್ಮೆಂಟ್ರಿ ಸ್ಟೈಲ್ ಇರುತ್ತೆ ಕಾಮನ್ ಟಾಯ್ಲೆಟ್ ಆ ತರ ಇಲ್ಲ ಇಲ್ಲಿ ಟೂ ಬೆಡ್ರೂಮ್ ಅಪಾರ್ಟ್ಮೆಂಟ್ ಹಾಲು ಕಿಚನ್ ಟಾಯ್ಲೆಟ್ ವಾಶ್ ಏರಿಯಾ ವಾಷಿಂಗ್ ಏರಿಯಾ ಮತ್ತೆ ಇದು ಏನು ಅಟ್ಯಾಚ್ಡ್ ಟಾಯ್ಲೆಟ್ ವಿತ್ ಗೀಸರ್ ಫೆಸಿಲಿಟಿ ಕೊಡ್ತೀರಿ ಒಂದು ರೂಮ್ ಅಲ್ಲಿ ತ್ರೀ ಟು ಫೋರ್ ಶೇರಿಂಗ್ ಇರುತ್ತೆ ಇನ್ನೊಂದು ರೂಮಲ್ಲಿ ಟೂ ಶೇರಿಂಗ್ ಇರುತ್ತೆ ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒಂದು ಮನೆಯಲ್ಲಿ ಐದರಿಂದ ಆರು ಜನ ಕ್ರಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಒಂದು ವಾಡ್ರ್ ಫೆಸಿಲಿಟಿ ಕೊಟ್ಟಿರ್ತೀರಿ ಕಾಟ್ ಕೊಟ್ಟಿರ್ತೀರಿ ಸೊ ಅವ್ರಿಗೆ ಏನಕ್ಕೆ ಇದೆಲ್ಲ ಫೆಸಿಲಿಟಿ ಅಂದ್ರೆ ಓದೋದಕ್ಕೆ ಅವಕಾಶ ಬರ್ಲಿ ಮತ್ತೆ ಆ ಟೈಮು ಆ ಪ್ರೈವಸಿ ಸಿಗ್ಲಿ ಅಂತ ಈಗ ಹತ್ತು ಜನ ಕೂತ್ಕೊಂಡು ಒಂದ್ ರೂಮಲ್ಲಿ ಓದ್ತಾ ಇದ್ರೆ ಡೆಫಿನೆಟ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ನಾವೇನು ಸಜೆಸ್ಟ್ ಮಾಡ್ತೀರಿ ರೂಮಲ್ಲಿ ಕುತ್ಕೊಂಡು ಓದೋ ಬದಲು ಹಾಲಲ್ಲಿ ಕುತ್ಕೊಂಡು ಓದಿ ನಿಮ್ಗೆ ಸ್ಟಡಿ ಟೇಬಲ್ ಇರುತ್ತೆ ಲೈಟ್ ಹಾಕ್ಕೊಳ್ಳಿ ಓದಿ ಕೆಲವರಿಗೆ ನೈಟ್ ಓದೋ ಅಭ್ಯಾಸ ಇರುತ್ತೆ ಕೆಲವರಿಗೆ ಬೆಳೆ ಓದೋ ಅಭ್ಯಾಸ ಇರುತ್ತೆ ಸೊ ಡೆಫಿನೆಟ್ಲಿ ಸ್ಟೇಟ್ ಆಫ್ ಆರ್ಟ್ ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟಿದ್ರಿ ಯಾರಾದರೂ ಬಂದು ಇನ್ಸ್ಪೆಕ್ಟವ್ ಮಾಡ್ಬೋದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರಿಗೆ ಪ್ರೈವೇಸಿ ಸಿಗ್ಲಿ ಅಂತಾನೆ ನಾನು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದು ಗರ್ಲ್ಸ್ ಸಪ್ರೇಟ್ ಇದೆ ಹಾಸ್ಟೆಲ್ ಬಾಯ್ಸ್ ಸಪ್ರೇಟ್ ಇದೆ ಹಾಸ್ಟೆಲ್ ಓಕೆ ನಾನು ನೀವು ಎರಡು ಬಾರಿ ಸಿಕ್ಕಿದ್ರಿ ಸರ್ ಈ ಪ್ರೋಗ್ರಾಮ್ ಮಾಡಕ್ಕೆ ಬಟ್ ಎರಡು ಬಾರಿನೂ ಕೇಳಲಿಕ್ಕೆ ನಾನು ಸುಮ್ಮನೆ ಈ ಸಲ ಪ್ರಶ್ನೆ ಕೇಳ್ತೀನಿ ಸಾಮಾನ್ಯವಾಗಿ ಸಿ ಮುಗಿಸ್ಕೊಂಡು ಫ್ರೆಶರ್ ಆಗಿರ್ತಾರೆ ಈ ಆನ್ವಲ್ ಪ್ಯಾಕೇಜ್ ಫ್ರೆಶರ್ ಹೇಗಿರುತ್ತೆ ಸರ್ ತುಂಬಾ ಜನ ಕುತೂಹಲ ಸಿ ಎ ಓದೋಕೆ ಕಷ್ಟ ಮೇಲೆ ಅದ್ಭುತವಾಗಿರುತ್ತೆ ರೆಸ್ಪಾನ್ಸ್ ಅಂತ ಹೇಳ್ತಾರೆ ಆನ್ಯುವಲ್ ಪ್ಯಾಕೇಜೇ ಜಾಸ್ತಿ ಇರುತ್ತೆ ಅಂತ ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಆನ್ಸರ್ ಮಾಡುವುದೇ ಇದಕ್ಕೆ ತುಂಬಾ ಈಸಿಯೆಸ್ಟ್ ಕ್ವಶನ್ ನನ್ಗೆ ನನಗೆ ಟಫೆಸ್ಟ್ ಏನಂದ್ರೆ ಸಿ ಎ ಮಾಡೋದು ಹೇಗೆ ಅಂತ ಹೇಳೋದೇ ಟಫೆಸ್ಟ್ ನಮ್ಮನ್ನ ಲಾಸ್ಟ್ ಬ್ಯಾಚ್ ರಿಸಲ್ಟ್ಸ್ ಬಗ್ಗೆ ಹೇಳ್ತೀನಿ ಆವರೇಜ್ ಪ್ಯಾಕೇಜ್ ಬಂದು ಟ್ವೆಲ್ ಲ್ಯಾಕ್ಸಿಂದ ಇಂದ ಏಯ್ಟೀನ್ ಲ್ಯಾಕ್ಸ್ ವರ್ಗೂ ಕೊಡಿಸಿದೀವಿ ಅಂದ್ರೆ ಫ್ರೆಶರ್ ಸಿ ಎಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಪಾಸ್ ಆಗಿರೋರು ಬಿಟ್ಬಿಡಿ ಫಸ್ಟ್ ಅಟೆಂಪ್ಟ್ಗೆ ಒಂದು ಲಕ್ಷ ಪರ್ ಮಂತ್ ಅಥವಾ ಟ್ವೆಲ್ ಲ್ಯಾಕ್ಸ್ ಪರ್ ಇಂದ ಏಯ್ಟೀನ್ ಲ್ಯಾಕ್ಸ್ ಪರ್ ವರೆಗೂ ಪ್ಯಾಕೇಜ್ ಕೊಡ್ಸಿದೀನಿ ನನ್ನ ಪ್ರೀವಿಯಸ್ ಟು ಪ್ರೀವಿಯಸ್ ಬ್ಯಾಚ್ ಸ್ಟೂಡೆಂಟ್ಸ್ ಗೆ ಒಬ್ರು ವಿತ್ ಎಕ್ಸ್ಪೀರಿಯನ್ಸ್ ಮಾತಾಡೋದಾದ್ರೆ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪ್ಯಾಕೇಜ್ ವರ್ಗೂ ಕೊಡ್ಸಿದ್ದೀನಿ ನಾನು ಅದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಯಾರಾದರೂ ನಮ್ಮ ಕಾಲೇಜ್ ಪೇರೆಂಟ್ಸ್ ಬಂದ್ರೆ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಯಾರಾದ್ರೂ ಒಂದು ಸಿ ಎ ಪಾಸ್ ಆಗಿರೋರು ಜಾಬ್ ಇಲ್ಲ ಅಂತ ಹೇಳಿದ್ರೆ ನೀವು ಕೇಳ್ತೀನಿ ಅಂತ ಹೇಳ್ತೀನಿ ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಇದೆ ಮಾಡೋದ್ರ ಬಗ್ಗೆ ಮಾಡ್ತೀರಾ ಹೇಗೆ ಓಕೆ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತಾ ಇದೀನಿ ಯಾರೇ ನಮ್ಮ ಸ್ಟೂಡೆಂಟ್ ಆಗಿ ಇಂಟರ್ಮಿಡಿಯೇಟ್ ಪಾಸ್ ಆದವ್ರಿಗೆ ಬೆಂಗಳೂರಲ್ಲಿ ಯಾವ ಆಫೀಸ್ ಕೇಳ್ತಿರೋ ಆಫೀಸಲ್ಲಿ ನಾನು ಕೊಡಿಸ್ತೀನಿ ಆರ್ಟಿಕಲ್ ಆ ಕಮಿಟ್ಮೆಂಟ್ ನನ್ನಲ್ಲಿದೆ ನಮ್ಗೆ ಗೊತ್ತಿಲ್ಲ ಸರ್ ಸ್ವಲ್ಪ ಗೈಡ್ ಮಾಡಿ ಯಾವ ಆಫೀಸಿಗೆ ಸೇರ್ಕೋಬೇಕು ಯಾವ ಸಿ ಒಂದೊಂದು ಸಿ ಎಗಳು ಗಳು ಒಂದೊಂದ್ ತರ ಇರ್ತಾರೆ ಅಂದರೆ ಸೋಲ್ ಪ್ರೊಪ್ರೈಟರ್ ಪ್ರಾಕ್ಟೀಸಿಂಗ್ ಇರ್ತಾರೆ ಒಂದು ಮೂರು ನಾಲ್ಕು ಜನ ಪಾರ್ಟ್ನರ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಥವಾ ಲಾರ್ಜರ್ ಲೆವೆಲಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಸಿ ಎಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಿಮಗೆ ನಿಮ್ಮ ಸ್ಟ್ರೆಂತ್ಸು ವೀಕ್ನೆಸ್ಸಸ್ ನೋಡಿಕೊಂಡು ನಿಮ್ಗೆ ಯಾವ ಫರ್ಮ್ನ ಸೇರಿಸ್ಬೇಕೋ ಅದು ನಾನು ಜವಾಬ್ದಾರಿ ತೊಗೋತೀನಿ ಅದನ್ನು ರೈಟಿಂಗಲ್ಲಿ ಕೊಡ್ತೀನಿ ನಾನು ಅಷ್ಟು ಕಾನ್ಫಿಡೆಂಟಲ್ಲಿ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಸಿಎ ಆಗಿರೋದ್ರಿಂದ ನನ್ನ ನೆಟ್ವರ್ಕ್ ಅಲ್ಲಿ ಏನಿದೆ ನಾನು ಕೊಡ್ತಾ ಇರೋ ಸ್ಟೂಡೆಂಟ್ಸ್ ಅಲ್ಲಿ ಹ್ಯಾಪಿಯಾಗಿ ಸಿ ಎ ಫೈನಲ್ ಪಾಸ್ ಆಗಿದ್ದಾರೆ ಪಾಸ್ ಆಗಿದ್ದಾರೆ ಆ ಕಾನ್ಫಿಡೆನ್ಸ್ ಇಂದಾನೆ ಈ ಮಾತು ಬರ್ತಾ ಇರೋದು ಕ್ವಶನ್ ಮಾರ್ಕ್ ಇದ್ರೆ ನಾನು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದೆ ಆದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಫಸ್ಟು ಸಿ ಎ ಫೌಂಡೇಶನ್ ಇಂದ ಸಿ ಎ ಫೈನಲ್ ಪಾಸ್ ಮಾಡಿಸೋದಕ್ಕೆ ಇನ್ಕ್ಲೂಡಿಂಗ್ ಆರ್ಟಿಕಲ್ಶಿಪ್ ನಾವು ಜವಾಬ್ದಾರಿ ತಗೋತೀವಿ ಫೈನಲ್ ಪಾಸ್ ಆದ್ಮೇಲೆ ನಿಮಗೆ ಜಾಬ್ ಬೇಕು ಅಂದ್ರೆ ಅಥವಾ ನೀವು ಪ್ರಾಕ್ಟೀಸ್ ಓಕೆ ಸರ್ ಇಷ್ಟದ್ದು ಕಾರ್ಯಕ್ರಮದಲ್ಲಿ ಪ್ಲಸ್ ಎ ಏಳು ವರ್ಷ ಅಲ್ಲ ಕೇವಲ ನಾಲ್ಕು ವರ್ಷದಲ್ಲಿ ಹೇಗೆ ಮುಗಿಸ್ಬೋದು ಕಡಿಮೆ ಅವಧಿ ಮತ್ತು ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ನೋಡ್ತಾ ಇರೋರ್ಗೂ ಕೊಟ್ಟ ಕೊಟ್ಟಿದಿರಿ ಬಹಳ ಧನ್ಯವಾದಗಳು ಸರ್